ಹಾಗೆ ಅದು ಒಂದು ಅದು ಯಾವುದು ಫ್ಯಾಮಿಲಿ ಬಾಂಡಿಂಗ್, ದಿಸ್ ಇಸ್ ಲಿಟಲ್ ಬಿಟ್ ಔಟ್ ಆಫ್ ದಿ ಸಿನಿಮಾ. ಸೊ ಒಂದು ಸ್ಯಾಡ್ ಡಿಮ್ಯಾಸ್ ಆಯ್ತು ನನ್ನ ಜೊತೆ. ಸೊ ನಂದು ಫಸ್ಟ್ ಮಗು ಆಫ್ಟರ್ ಡೆಲಿವರಿ ಇನ್ ವಿತಿನ್ 20 ಡೇಸ್ ನಾವು ಕಳ್ಕೊಬಿಟ್ಟು ಡ್ಯೂ ಟು ಸಮ್ ಇನ್ಫೆಕ್ಷನ್. ಸೊ ಆಲ್ವೇಸ್ ಫ್ಯಾಮಿಲಿ ಇಸ್ ಆಲ್ವೇಸ್ ನಿಗೆ, ನನಗೆ ಎಷ್ಟು ನೋವು ಇತ್ತು ಅಷ್ಟು ನಮ್ಮ ವೈಫಿಗೂ ಇತ್ತು, ನಮ್ಮ ತಾಯಿಗೆ, ನಮ್ಮ ಅತ್ತೆ ಮಾವನಿಗೆ, ಎಲ್ರಿಗೂ. ಸೊ ನಮ್ಮ ನೆಂಟರುಗಳಿಗೆ ಎಲ್ರಿಗೂ. ಸೊ KGF ಇಸ್ ಸಮಥಿಂಗ್ ನ್ಯೂ ಟೀಮ್ ನನಗೆ. ಸೊ KGF ವರ್ಕ್ಶಾಪ್ ಸ್ಟಾರ್ಟ್ ಮಾಡಿ, ಇಟ್ಸ್ ಅ ನ್ಯೂ ಟೀಮ್. ಸೊ ದಟ್ ಮಗು ಒಂದು 20 ಡೇಸ್ ಅಡ್ಮಿಟ್ ಆಗಿತ್ತು ಹಾಸ್ಪಿಟ್ಲಲ್ಲಿ. ಸೊ ಪ್ರಶಾಂತ್ ಸರ್ ವಾಸ್ ಆಲ್ರೆಡಿ ಡೆಡಿಕೇಟೆಡ್ 1% ಟು ಕಾಲ್ ಮೀ ಎವ್ರಿ ಹಾರ್, ಎವ್ರಿ 2 ಅವರ್ಸ್, 3 ಅವರ್ಸ್, ಜಸ್ಟ್ ಟು ಟೇಕ್ ಹೌ ಆರ್ ಯು. ರಾಮ್ ಅವರ್ ಆಗಿರಲಿ, ಲಕ್ಕಿ ಬಾಯ್ ಆಗಿರಲಿ, ಅವಿನಾಶ್ ಸರ್, ಎವ್ರಿಬಡಿ ಯೂಸ್ ಟು ಫಾಲೋ ಅಪ್ ಲೈಕ್ ಎನಿಥಿಂಗ್. ಅದು ನನಗೆ ಮಾರಲ್ ಸಪೋರ್ಟ್. ಇಟ್ ವಾಸ್ ಇನ್ ಆಲ್ ಇನ್ ಮೈಸೂರು, ಆ್ಯಂಡ್ ದೀಸ್ ಪೀಪಲ್ ಆರ್ ಇನ್ ಬ್ಯಾಂಗ್ಳೂರ್. ಸೊ ಒಂದ್ಸತಿ ಏನಾರಂಗೆ ಮಾತಾಡ್ತಿರೋ, ಒಂದು ಸ್ವಲ್ಪ ಅವ್ರಿಗೆ ಏನಾರ ಎಮೋಷನ್ ಅನಿಸ್ತು ಅಂತ ಏನಾರ ಗೊತ್ತಾಗಿದೆ, ಅದೊಂದು ಸ್ವಲ್ಪ ಇಂಟ್ ಸಿಕ್ಕಿದ ತಕ್ಷಣ ಆಲ್ ದಿಸ್ ಪೀಪಲ್ ವೇರ್ ದೇರ್ ಇನ್ ದ ಹಾಸ್ಪಿಟಲ್ ನೆಕ್ಸ್ಟ್. ದೇ ವೇರ್ ವಿತ್ ಮೀ ಸಪೋರ್ಟಿಂಗ್ ಎಲ್ಲ. ಆಮೇಲೆ ವಿ ಲಾಸ್ಟ್ ಟೀಮ್, ಓಕೆ ಸೆಕೆಂಡ್ರಿ. ಆಲ್ವೇಸ್ ನಮ್ಮ ಫ್ಯಾಮಿಲಿ ಆಲ್ವೇಸ್ ಎಲ್ ಫ್ಯಾಮಿಲೀಸ್ ಫಸ್ಟ್, ಎಲ್ಲ ಚೆನ್ನಾಗಿದ್ರು. ದೆನ್ ಪ್ರಶಾಂತ್ ಸರ್ ಇಲ್ಲಕ್ಕೆ ಯಾವಾಗ ಬರ್ತಿದ್ದೆ ಬ್ಯಾಂಗ್ಳೂರಿಗೆ, ಸರ್ ನಾಳೆ ನಡೆದೋಡೋಣ ಅಂತೇನೆ. ಸರಿ, ನೀನು ಹೇಗೆ ಬರ್ತಾಯಿದ್ದೆ, ಗಾಡಿ ಕಳಿಸ್ಲಾ ಅಲ್ಲಿಗೆ, ಐ ಸೆಂಡ್ ಯುವರ್ ಕಾರ್ ಟು ದಿ ಮೈಸೂರು ಟು ಪಿಕ್ ಯು ಅಪ್, ಆ್ಯಂಡ್ ಯು ಆರ್ ನಾಟ್ ಗೋಯಿಂಗ್ ಟು ಯುವರ್ ಹೋಮ್. ವೈಫ್ ಎಲ್ಲ ಮೈಸೂರಲ್ಲಿದ್ದರು, ಸೊ ನಾನು ಒಬ್ಬನೇ ಬಿಟ್ಲಿಲ್ಲ ಅವರು. ಸೊ ವಿ ಐ ಕೇಮ್ ಟು ಸಂಜಯನಗರ್ ವರ್ಕ್ ಶಾಪಿಗೆ ಬಂದೆ. ಅಲ್ಲಿ ಆಲ್ಮೋಸ್ಟ್ ಒಂದು 3-4 ಡೇಸ್, ಆ್ಯಂಡ್ ಸಚ್ ಬಿಸಿ ಶೆಡ್ಯೂಲ್ ಆಫ್ ಪ್ರಶಾಂತ್ ಸರ್, 7 o'clockಿಂದ ಕೂತ್ಕೊಂಡು ನನ್ನ ಜೊತೆನೆ ಮೋಟಿವೇಶನ್ಸ್ ಮಾತಾಡ್ಕೊಂಡು ಮೈಂಡ್ ಡೈವರ್ಟ್ ಮಾಡಿಕೊಂಡು ಶೂಟ್ ಸ್ಟಾರ್ಟ್ ಮಾಡ್ತಿದ್ವಿ. ಬಂದ್ಬಿಡು, ಯಾರು ಶೂಟಿಂಗ್ ಇರಲಿ ಬಿಡು, ಬಂದ್ಬಿಡು. ಎಷ್ಟು ಜನ ಫೋನ್ ಮಾಡಿಬಿಟ್ಟು ರಾಮ್ಗೆ ಹೇಳಿ, ರಾಮ್ ವಾಸ್ ವಿತ್ ಮೀ ಆಲ್ವೇಸ್ ಟೈಮ್, ಯಾವ್ಯಾವ ಬಿಡು ಸಿಗುತ್ತೆ ಎಷ್ಟು ಜನ ಹೇಳ್ತೀವಿ, ಕರ್ಕೊಂಬಂದ್ಬಿಡು ಜೊತೆಗೆ, ನಮ್ಮ ಜೊತೆ ಇರಲಿ ಅವ್ನು ಶೂಟಿಂಗಲ್ಲಿ, ತಲೆ ಕಷ್ಕೊಳ್ಳೋಂಗಿಲ್ಲ ಅಂತ. ಸೊ ದಿಸ್ ಇಸ್ ವೇರ್ ಲೈಕ್ ಬರೀ ಸಿನಿಮಾ ಒಂದು KGF ಟೀಮ್ ಅಂತ ಹೇಳೋದಕ್ಕಿಂತ ದಿಸ್ ಅದಕ್ಕೆ ನನ್ನ KGF ಫ್ಯಾಮಿಲಿ ಅಂತ ಒಂದು ಬಾಂಡಿಂಗ್ ಕೊಡೋದು. ಹೌದು, ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ ಬಾಕಿಯವ್ರು ಎಲ್ಲರೂ ಇದ್ರು, ಬಟ್ ಅವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು, ತುಂಬ ವರ್ಷಗಳಿಂದ ಫ್ರೆಂಡ್ಸ್, ದೇ ನೋ ವಿನಯ್ ವಾಟ್ ಇಸ್. ಬಟ್ ದಿಸ್ ಟೀಮ್ ವೇರ್ ನೋಯಿಂಗ್ ಮೀ ಹಾರ್ಡ್ಲಿ ಫ್ರಮ್ 2-2.5 ಇಯರ್ಸ್, ಲಕ್ಕಿ ಬಾಯ್ ರಾಮ್ನ ಬಿಟ್ಟರೆ ದ ನ್ಯೂ ಟೀಮ್. ಸೊ ಐ ಆಮ್ ಹ್ಯಾಪಿ ಟು ಪ್ರಶಾಂತ್ ಸರ್ ಟು ಗಿವ್ ಮೀ ಸಚ್ ಅ ವಂಡರ್ಫುಲ್. ಗುಡ್ ನ್ಯೂಸ್ ಗೊತ್ತಾ? ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏನಾಯ್ತು ಅಂದರೆ, ಸೆಕೆಂಡ್ ಟೈಮ್ ವೈಫ್ ಕ್ಯಾರಿಂಗ್. ಓಕೆ, ಹೇಳಿ ಕೇಳ್ತೀನಿ. 9th ವಾಸ್ ದಿ ಟ್ರೇಲರ್ ರಿಲೀಸ್. ಸೊ 9th ವಾಸ್ ದ ಟ್ರೇಲರ್ ರಿಲೀಸ್. ರಾತ್ರಿಯಲ್ಲಿ ನಿದ್ದೆನೇ ಬರ್ತಿಲ್ಲ ನಮಗೆ, ನಾಳೆ ಟ್ರೇಲರ್ ರಿಲೀಸ್ ಆ್ಯಂಡ್ ವಿ ಆರ್ ಆಲ್ ಇನ್ವೈಟೆಡ್ ಇನ್ ಓರಿಯನ್ ಮಾಲ್. ಸೊ ಅಂತ 9th ಎದ್ದೆ, ಎದ್ದುಬಿಟ್ಟು ಸ್ನಾನಗಿನೆಲ್ಲ ಮಾಡ್ಬಿಟ್ಟು ರೆಡಿ ಆಗ್ತೀನಿ ಟ್ರೇಲರ್ ನ್ಯೂಸಿಗೆ. ವೈಫಿಗೆ ಪೇನ್ ಬಂದಿದೆ, ಬಟ್ ಶಿ ಇಸ್ ನಾಟ್ ಟೆಲ್ಲಿಂಗ್ ಬಿಕಾಸ್ ಆಫ್ ನಂದು KGF ಮೂವಿ ಹೇಳ್ಬಾರ್ದು ಅಂತ. ಆಮೇಲೆ ಅತ್ತೆ ಬಂದ್ಬಿಟ್ಟು ಹೇಳಿದ್ರು ಅವಳಿಗೆ ಪೇನ್ ಬರ್ತಿದೆ ಅಂತ. ಇಟ್ಸ್ ಓಕೆ, ಟ್ರೇಲರ್ ಆದರೆ ಏನಂತ ಇನ್ನೊಂದು ಸತಿ ನೋಡ್ತೀನಿ ನಾನು, ಆಮೇಲೆ ಬಾ ಫಸ್ಟು ಅಂತ. ಟುಕ್ ಫಾರ್ ದಿ ಹಾಸ್ಪಿಟಲ್. 2:30 ವಾಸ್ ಅ ಟ್ರೇಲರ್ ರಿಲೀಸ್, 3:30 ಮಗು ರಿಲೀಸ್. ಗಂಡು ಮಗು ಆಯ್ತು ಅವತ್ತೇ, ಸೇಮ್. ಹೌದು, ಸೇಮ್ ಡೇ ನಾವು ಸಿಗೋವಾಗ ಎಲ್ಲರೂ ಅದು ಹೇಳ್ತಿದ್ರು, 3 ಘಟನೆ ನಡೀತು, ಚಿನ್ನ ಹುಡ್ತು, ರಾಕಿನ ಹುಟ್ಟಿದ್ರು, ಇಲ್ಲಿ ವಿನಯ್ ಮಗು ಹುಟ್ಟಿದ್ರು. ಅಂದ್ರೆ ದಿಸ್ ಇಸ್ ಎಲ್ರಿಗೂ ಒಂಥರ ಇನ್ಸ್ಪೈರ್ ಆಗುವಂತ ಸ್ಟೋರಿ. ಅಂದ್ರೆ ಸಾರಿ ಫಾರ್ ದ ಲಾಸ್, ಬಟ್ ಅದನ್ನ ಮರ್ಸೋ ಮೀರ್ಸಕ್ಕಂತ ಒಳ್ಳೆ ಸಂತೋಷ. ಆಕ್ಚುಲಿ ರಿಲೇಟಿವ್ಸ್ ಇದ್ರು, ನಮ್ಮ ಫ್ರೆಂಡ್ಸ್ ಇದ್ರು, ಬಟ್ ಇದೊಂದು KGF ಫ್ಯಾಮಿಲಿ ಸಪೋರ್ಟ್ ನನಗೆ ಎವ್ರಿ ಮಿನಿಟ್ ಇರಲಿಲ್ಲ ಅಂದಿದ್ರೆ, ಐ ವುಡ್ ಹ್ಯಾವ್ ನಾಟ್ ಕಮ್ ಸೊ ಫಾಸ್ಟ್ಲಿ, ಐ ವುಡ್ ರಿಕವರಿ ಆಗ್ತಿರ್ಲಿಲ್ಲ, ಬೇಗ ಹೊರಡಂತ ಬರ್ತಾ ಇರಲಿಲ್ಲ. ಅದ್ರ ನಾವು ಯಾವತ್ತು ಏನೇ ಸಾಧಿಸ್ಬೇಕು ಅಂದ್ರೂ ನಮಗೆ ಅದನ್ನ ಸಾಧಿಸೋ ಒಂದು ಛಲ ಹಠ ಜೊತೆಗೆ ಆ ಒಂದು ವಾತಾವರಣನೂ ಬೇಕಾಗುತ್ತೆ. ಆ ವಾತಾವರಣ ಕಟ್ಕೊಡೋರು ಬೇರೆ ಯಾರೋ ಅಲ್ಲ, ನಮ್ಮ ಹಿತೈಷಿಗಳು.